ध्यायतो विषयान् पुंसः संगस्तेषु उपजायते संगा संजायते कामः कामात् क्रोधो विजायते क्रोधात् भवति सम्मोहा सम्मोहा स्मृति विभ्रमः स्मृति वंशात् बुद्धिनाशः बुद्धिनाशात् प्रणश्यति। हरि ओम। ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯದ 62-63 ಶ್ಲೋಕ. ಈ ಶ್ಲೋಕದಲ್ಲಿ ಭಗವಂತ ನಮ್ಮ ಮಾನಸಿಕ ಸ್ಥಿತಿಯನ್ನು ಹೇಳ್ತಾನೆ. ಮನಸ್ಸು ನಮ್ಮದು ಹೇಗೆ ಅಧೋಗತಿ ಹೋಗುತ್ತದೆ ಅನ್ನೋದೇ ಈ ಶ್ಲೋಕದ ಒಂದು ಸುಂದರವಾದ ವಿವರಣೆ ಇದೆ. ಇದರಲ್ಲಿ ಮೊಟ್ಟ ಮೊದಲು ಹೇಳ್ತಾರೆ ಅವರು, ಧ್ಯಾಯತೋ ವಿಷಯಾನ್ ಪುಂಸಃ. ಮನುಷ್ಯನಾಗಿದ್ದವನು ವಿಷಯ ವಸ್ತುಗಳನ್ನು ಧ್ಯಾನಿಸುತ್ತಾನೆ ಅಥವಾ ನೋಡುತ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಸಂಗ ಸಂಜಾಯತೆ ಕಾಮಃ, ಆ ವಸ್ತು ವಿಷಯಗಳನ್ನು ನೋಡ್ತಾನೆ, ಅದರ ಬಗ್ಗೆ ಕಾಮನೆ ಉಂಟಾಗುತ್ತದೆ. ಕಾಮನೆ ಅಂತ ಹೇಳಿದರೆ ಇಚ್ಛೆ ಉಂಟಾಗುತ್ತದೆ. ಇಚ್ಛೆ ಪೂರ್ಣ ಆದರೆ ಒಳ್ಳೆಯದು, ಆ ಇಚ್ಛೆ ಪೂರ್ಣಗೊಳ್ಳದೇ ಇದ್ದಿದ್ದೇ ಆದರೆ ಅದೇ ಮನುಷ್ಯನಿಗೆ ಆ ಭಾವನೆಯು ಕ್ರೋಧದಲ್ಲಿ ಪರಿವರ್ತನವಾಗುತ್ತದೆ. ಕ್ರೋಧಾತ್ ಭವತಿ ಸಮ್ಮೋಹಾತ್, ಕ್ರೋಧದಿಂದ ಮೋಹಕ್ಕೆ ಒಳಗಾಗುತ್ತಾನೆ. ಕ್ರೋಧವು ನಮಗೆ ಅತ್ಯಂತಿಕ ಜೀವನದಲ್ಲಿ ವಿನಾಶ ಮಾಡುವಂತಹದ್ದು. ಕ್ರೋಧ ಮಾಡಿದ್ದವರು ಯಾರೂ ಉದ್ಧಾರ ಆಗೇ ಇಲ್ಲ, ಆಗೋದೂ ಇಲ್ಲ. ಕ್ರೋಧದಿಂದ ನಮ್ಮ ಸಂಬಂಧಗಳೆಲ್ಲವೂ ಕಡಿದು ಹೋಗುತ್ತವೆ. ಕ್ರೋಧದಿಂದ ನಮ್ಮ ಆರೋಗ್ಯವೂ ಕೂಡ ಕೆಡುತ್ತದೆ. ಕ್ರೋಧದಿಂದ ಎಲ್ಲ ಕಡೆಯೂ ಕೂಡ ನಮ್ಮ ಅವಹೇಳನಕಾರಿಯಾದ ಒಂದು ಪ್ರಚಾರವಾಗುತ್ತದೆ. ಕ್ರೋಧ ಯಾರಿಗೂ ಒಳ್ಳೆಯದಲ್ಲ. ಕ್ರೋಧದಿಂದ ನಾವು ರೋಗಗ್ರಸ್ತರಾಗಲಿಕ್ಕೆ ಬಹಳ ಸಾಧ್ಯತೆ ಇದ್ದಾವೆ. ಕ್ರೋಧದಿಂದ ನಮ್ಮ ರಕ್ತದ ಒತ್ತಡ ಏರುತ್ತದೆ. ಹೀಗಾಗಿ ಕ್ರೋಧ ಮಾಡಿರುವಂತಹ ತಾಯಿ ತನ್ನ ಮಗುವಿಗೆ ಹಾಲು ಸಹಿತ ಕುಡಿಸಬಾರದು. ಹಾಲು ಅದು ವಿಷವಾಗಿ ಪರಿಗಣಿಸಲ್ಪಡುತ್ತದೆ. ಕ್ರೋಧ ಇದ್ದಾಗ ಮನುಷ್ಯನು ಯಾವ ಮಾತುಗಳನ್ನು ಕೂಡ ಆಡಬಾರದು. ಕ್ರೋಧದಿಂದ ಮನುಷ್ಯ ಆಡಬಾರದ್ದನ್ನು ಆಡುತ್ತಾನೆ, ಆಗಬಾರದ್ದೆಲ್ಲವೂ ಆಗಿ ಹೋಗುತ್ತದೆ. ಕ್ರೋಧದಿಂದ ಮನುಷ್ಯನ ಏನೇನು ಆಗುತ್ತದೆ ಎಂದು ಆದಿಗುರು ಶಂಕರಾಚಾರ್ಯರು ಇದಕ್ಕೆ ಸುಂದರವಾದ ಭಾಷ್ಯವನ್ನು ಕೂಡ ಬರೆದಿದ್ದಾರೆ. ಕ್ರೋಧ ಬಂದಾಗ ಕಣ್ಣು ಕೆಂಪಗಾಗುತ್ತವೆ, ಕಿವಿಯಿಂದ ಬಿಸಿ ಗಾಳಿ ಬರುತ್ತದೆ, ಹಲ್ಲುಗಳು ಕಟಕಟಕಟ ಅಂಥೇಳಿ ನಾವು ಕಡಿಯುತ್ತೇವೆ, ಕೈ ಕಾಲು ಇಂದ್ರಿಯಗಳಲ್ಲಿ ಕಂಪನ ಉಂಟಾಗುತ್ತದೆ. ನಮ್ಮ ಜೀವನದಲ್ಲಿಯೂ ಮತ್ತು ನಮ್ಮ ಶರೀರದಲ್ಲಿಯೂ ಕೂಡ ಎಷ್ಟೋ ಏರುಪೇರುಗಳಾಗುತ್ತವೆ. ಕ್ರೋಧದಿಂದ ಎಲ್ಲರೂ ಪಡಬಾರದಂತಹ ಕಷ್ಟವನ್ನು ಪಡುತ್ತಾರೆ ಮುಂದೆ. ಹೀಗಾಗಿ ಕ್ರೋಧ ಉಂಟಾಗ ಮೋಹ ಆವರಿಸುತ್ತದೆ, ಮೋಹದಿಂದ ಸ್ಮೃತಿ ಹೋಗುತ್ತದೆ, ನಾನು ಯಾರು ಎನ್ನುವಂತಹ ಎಚ್ಚರವೂ ಕೂಡ ತಪ್ಪಿ ಹೋಗುತ್ತದೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿಯು ಕೂಡ ಭ್ರಷ್ಟವಾಗುತ್ತದೆ. ಬುದ್ಧಿನಾಶವಾದರೆ ಮನುಷ್ಯನ ಅಧೋಗತಿ ತಥೋಗತಿ, ಅವನು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಅದು ಪ್ರಾರಂಭವಾಗಿದ್ದು ಹೇಗೆ? ಧ್ಯಾಯತೋ ವಿಷಯಾನ್ ಪುಂಸಃ. ವಿಷಯ ವಸ್ತುಗಳು ನಮ್ಮನ್ನು ಎಂದಿಗೂ ಸುಖವಂತರನ್ನಾಗಿ ಮಾಡುವುದಿಲ್ಲ. ವಿಷಯ ವಿಷಧರೈಹಿ, ವಿಷಯ ವಸ್ತುಗಳು ವಿಷವನ್ನು ಧರಿಸಿರುತ್ತವೆ. ಅವು ಮೊದಲು ನಮಗೆ ಚೆನ್ನಾಗಿ ಅನಿಸುತ್ತವೆ, ಆದರೆ ಅವುಗಳಿಂದ ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದೆ. ಹೀಗಾಗಿ ನಮ್ಮ ಮನೋವೃತ್ತಿಗಳನ್ನು ನಾವು ಸ್ಥಿರವಾಗಿಟ್ಟುಕೊಳ್ಳಬೇಕು. ಸದ್ಗುರುಗಳ ವಾಣಿಯನ್ನು ಸದಾ ನೆನೆಸುತ್ತಲೇ ಇರಬೇಕು. ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನವು ಧನ್ಯವಾಗುತ್ತದೆ. ಭಗವದ್ಗೀತೆಯು ಇಂಥ ಅನೇಕಾನೇಕ ಶ್ಲೋಕಗಳಿಂದ ನಮಗೆ ಎಚ್ಚರಿಸುತ್ತಲೇ ಇರುತ್ತವೆ. ಹೀಗಾಗಿ ನಾವೆಲ್ಲರೂ ಭಗವದ್ಗೀತೆಯನ್ನು ಓದೋಣ, ಮಕ್ಕಳಿಗೂ ಕೂಡ ಅದನ್ನು ಓದಿಸೋಣ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವೆಲ್ಲರೂ ಕೂಡಿ ಉಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಲೇ ಇರೋಣ. ಓಂ ತತ್ಸತ್. ಹರಿ ಓಂ. ವಿಜಯಾವತಿಯ ನಮಸ್ಕಾರಗಳು.